ನೆಕ್ಸ್ಟ್ ಕನಕಪುರ ಫೇವರೇಟ್, ನನ್ನ ಫೇವರೇಟ್ ಕ್ಷೇತ್ರ ಬಂಡೆ, ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ. 89ರಿಂದ ರಾಜಕಾರಣ, 700 ಎಂಎಲ್ಎ, 2008ರಿಂದ ಕನಕಪುರದ ಎಂಎಲ್ಎ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ, 2023ಕ್ಕೆ ಗೆದ್ದು ಸಿ ಎಂ ಆಗಬೇಕು ಅಂತ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಅಡ್ಡಗಾಲಿದ್ದಾರೆ, ನೋಡ್ಬೇಕೇನು ಅಂತ. ಇನ್ನು ಜೆ ಡಿ ಎಸ್ ಇಂದ ಯಾರೊಂದು ಗೊತ್ತಿಲ್ಲ, ಬಿಜೆಪಿಯಿಂದ ಠೇವಣಿ ಬರಲ್ಲ ಯಾರಿಗೂ. ಜೆ ಕುಮಾರಸ್ವಾಮಿ ಪ್ರಬಲವಾದ ಕ್ಯಾಂಡಿಡೇಟ್ ಆಗ್ತೀನಿ ಎಂದವರೆ, ಕುಮಾರಸ್ವಾಮಿ ಅವರು ಅನೌನ್ಸ್ ಮಾಡಿದ ಮೂರು ಜನ ಇದಕ್ಕೆ ಹಂಗೆ ಬಿಟ್ಟಿದ್ದಾರೆ. ಇಲ್ಲ, ಪ್ರಬಲ ಕುಮಾರಸ್ವಾಮಿ ಅವರು ಹೋದ್ರು ಹೋಗ್ಬೋದು, ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಯಾರು ಪ್ರಬಲ ಅಭ್ಯರ್ಥಿನ ಇಲ್ಲ ಅಲ್ಲಿ, ಅಭ್ಯರ್ಥಿ ಸದ್ಯಕ್ಕಿಲ್ಲ, ಬಟ್ ಪ್ರಬಲವಾದ ಕ್ಯಾಂಡಿಡೇಟ್ ಅಂತಂದ್ರೆ, ಒಂದ್ ವೇಳೆ ಲಾಸ್ಟ್ ಟೈಮ್ ಆಗ್ತಂಗೆ ರಾಮನಗರ ಚನ್ನಪಟ್ಟಕ್ಕೆ ಹೆಂಗ್ ಅಪ್ಲಿಕೇಶನ್ ಹಾಕರು ಕುಮಾರಸ್ವಾಮಿ ಇವರು ಎರಡು ಕಡೆ ಹಂಗೆ ಕನಕಪುರಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಹಾಕ್ಬೋದು ಕುಮಾರಸ್ವಾಮಿ ಅವರು. ಚಾನ್ಸ್ ಇದೆಯಾ? ಏ, ರಾಜಕಾರಣದ ಎಲ್ಲ ಸಾಧ್ಯ. ಈಗ ಈಗ ಕುಮಾರಸ್ವಾಮಿ ಅವರು ಹೇಳಿರೋದು ಪ್ರಬಲ ಕ್ಯಾಂಡಿಡೇಟ್, ಪ್ರಬಲ ಕ್ಯಾಂಡಿಡೇಟ್ ಯಾರು ಅಂತ ಹುಡುಕಿ ರಾಮನಗರದಲ್ಲಿ, ಕುಮಾರಣ್ಣನೇ ಪ್ರಬಲ, ಪ್ರಭಾವಿ ನಿಖಿಲ ಇಲ್ಲ, ಯಾರೋ ಒಬ್ಬರಲ್ಲಿ ಹಾಕ್ತಾರೆ. ಇನ್ನೊಂದು ಕುಮಾರಣ್ಣನೇ ಐ ಥಿಂಕ್ ಹಾಕ್ಬಹುದು ಕನಕಪುರಕ್ಕೆ ಅಂತ ಅನ್ಸುತ್ತೆ, ಯಾಕಂದ್ರೆ ಅವರು ಇವ್ರಿಗೆ ಸಿ ಎಂ ಸ್ಥಾನ ಫೈಟ್ ಅಲ್ವಾ. ಸೊ ಆದ್ರೂ ಹಾಕಿದ್ರು ಹಾಕ್ಬಹುದು ಅಂತ. ಕುಮಾರಸ್ವಾಮಿ ಏನೇ ಆದ್ರೂ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಕಾಳಗದಲ್ಲಿ ಇದುವರೆಗೂ ಮುಖಾಮುಖಿ ಆಗಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಸೋತವರೆ, ಡಿ ಕೆ ಗೆದ್ದವರೆ. ಕನಕಪುರದಲ್ಲಿ ಕುಮಾರಸ್ವಾಮಿ ಅವರೇ ಅಪ್ಲಿಕೇಶನ್ ಹಾಕಿದ್ರು, ಕುಮಾರಸ್ವಾಮಿ ಅವರಿಗೆಲ್ಲ ಡಿ ಕೆ ಗೆಲ್ತಾರೆ. ಚಾಲೆಂಜ್ ಅದು, ಅಷ್ಟು ಕೋಟೆ ಕಟ್ಕೊಂಡಿದ್ದಾರೆ. ಪ್ರಬಲ ಕುಮಾರಸ್ವಾಮಿ ಅವರು ಹೆಲ್ಪ್ ಮಾಡಿ ಕಟ್ಟಿರದ ಕೋಟೆ, ಹಂಗೆ ಡಿ ಕೆ ಶಿವಕುಮಾರ್ ಅವರ ಪ್ರಬಲ ಕೋಟೆಗೆ ಇಟ್ಟಿಗೆ ಜಲ್ಲಿ ಮಣ್ಣು ಸಿಮೆಂಟ್ ಕೊಟ್ಟಿರೋದೇ ಕುಮಾರಸ್ವಾಮಿ ಅವರು. ಸೊ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ, ಆರಾಮಾಗಿ ಗೆಲ್ತಾರೆ, 1,00,000 ಲೀಡಲ್ ಗೆಲ್ತಾರೆ. ಯಾರೇ ಪ್ರಬಲ ಕ್ಯಾಂಡಿಡೇಟ್ ಆಗ್ಲಿ ಕುಮಾರಸ್ವಾಮಿ ಅವರು 1,00,000 ಲೀಡಲ್ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಹೋದ್ರೆ 1,00,000 ಕಡಿಮೆ ಲೀಡಲ್ ಕಡಿಮೆ ಆಗ್ಬಹುದು, ಕಡಿಮೆ ಅಲ್ಲಿ ಮತ್ತೆ ಡಿ ಕೆ ಗೆಲ್ತಾರೆ. ಇದು ಕನಕಪುರದ ಕತೆ. ನೆಕ್ಸ್ಟ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.